ಇನ್ನು ವಿನೇಶ್ ಫೋಗಟ್ ಕುರಿತು ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕುಸ್ತಿಪಟು ವಿನೇಶ್ ಫೋಗಟ್ಗೆ ಇದೀಗ ಬಿಗ್ ಶಾಕ್. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ವಿನೇಶ್ ಫೋಗಟ್ ಸಲ್ಲಿಸಿದಂತಹ ಅರ್ಜಿ ವಜವಾಗಿದೆ. ವಿನೇಶ್ ಫೋಗಟ್ರ ಬೆಳ್ಳಿಯ ಪದಕ ಕನಸು ಭಗ್ನಗೊಂಡಿದೆ. ವಿನೇಶ್ ಫೋಗಟ್ರ ಬೆಳ್ಳಿ ಪದಕ ಕನಸು ಇದೀಗ ಭಗ್ನವಾಗಿರುವುದು. ವಿನೇಶ್ ಫೋಗಟ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿಯನ್ನು ವಜಾ ಮಾಡಿದೆ ನ್ಯಾಯಮಂಡಳಿ. ಬೆಳ್ಳಿ ಪದಕ ಸಿಗಬೇಕು ನನಗೆ ಅನ್ನೋ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಇದೀಗ ವಜಾವಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಈ ಅರ್ಜಿಯನ್ನು ವಜಾಗೊಳಿಸಿರೋದು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು, ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆ ಇದೀಗ ಹುಸಿಗಾಗಿದೆ. ಇನ್ನು ವಿನೇಶ್ ಫೋಗಟ್ ಕುರಿತು ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕುಸ್ತಿಪಟು ವಿನೇಶ್ ಫೋಗಟ್ಗೆ ಇದೀಗ ಬಿಗ್ ಶಾಕ್. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ವಿನೇಶ್ ಫೋಗಟ್ ಸಲ್ಲಿಸಿದಂತಹ ಅರ್ಜಿ ವಜವಾಗಿದೆ. ವಿನೇಶ್ ಫೋಗಟ್ರ ಬೆಳ್ಳಿಯ ಪದಕ ಕನಸು ಭಗ್ನಗೊಂಡಿದೆ. ವಿನೇಶ್ ಫೋಗಟ್ರ ಬೆಳ್ಳಿ ಪದಕ ಕನಸು ಇದೀಗ ಭಗ್ನವಾಗಿರುವುದು. ವಿನೇಶ್ ಫೋಗಟ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿಯನ್ನು ವಜಾ ಮಾಡಿದೆ ನ್ಯಾಯಮಂಡಳಿ. ಬೆಳ್ಳಿ ಪದಕ ಸಿಗಬೇಕು ನನಗೆ ಅನ್ನೋ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಇದೀಗ ವಜವಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಈ ಅರ್ಜಿಯನ್ನು ವಜಾಗೊಳಿಸಿರೋದು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು, ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆ ಇದೀಗ ಹುಸಿಗಾಗಿದೆ. ಇನ್ನು ವಿನೇಶ್ ಫೋಗಟ್ ಕುರಿತು ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕುಸ್ತಿಪಟು ವಿನೇಶ್ ಫೋಗಟ್ಗೆ ಇದೀಗ ಬಿಗ್ ಶಾಕ್. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ವಿನೇಶ್ ಫೋಗಟ್ ಸಲ್ಲಿಸಿದಂತಹ ಅರ್ಜಿ ವಜವಾಗಿದೆ. ವಿನೇಶ್ ಫೋಗಟ್ರ ಬೆಳ್ಳಿಯ ಪದಕ ಕನಸು ಭಗ್ನಗೊಂಡಿದೆ. ವಿನೇಶ್ ಫೋಗಟ್ರ ಬೆಳ್ಳಿ ಪದಕ ಕನಸು ಇದೀಗ ಭಗ್ನವಾಗಿರುವುದು. ವಿನೇಶ್ ಫೋಗಟ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿಯನ್ನು ವಜಾ ಮಾಡಿದೆ ನ್ಯಾಯಮಂಡಳಿ. ಬೆಳ್ಳಿ ಪದಕ ಸಿಗಬೇಕು ನನಗೆ ಅನ್ನೋ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಇದೀಗ ವಜವಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಈ ಅರ್ಜಿಯನ್ನು ವಜಾಗೊಳಿಸಿರೋದು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು, ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆ ಇದೀಗ ಹುಸಿಗಾಗಿದೆ. ಇನ್ನು ವಿನೇಶ್ ಫೋಗಟ್ ಕುರಿತು ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕುಸ್ತಿಪಟು ವಿನೇಶ್ ಫೋಗಟ್ಗೆ ಇದೀಗ ಬಿಗ್ ಶಾಕ್. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ವಿನೇಶ್ ಫೋಗಟ್ ಸಲ್ಲಿಸಿದಂತಹ ಅರ್ಜಿ ವಜವಾಗಿದೆ. ವಿನೇಶ್ ಫೋಗಟ್ರ ಬೆಳ್ಳಿಯ ಪದಕ ಕನಸು ಭಗ್ನಗೊಂಡಿದೆ. ವಿನೇಶ್ ಫೋಗಟ್ರ ಬೆಳ್ಳಿ ಪದಕ ಕನಸು ಇದೀಗ ಭಗ್ನವಾಗಿರುವುದು. ವಿನೇಶ್ ಫೋಗಟ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿಯನ್ನು ವಜಾ ಮಾಡಿದೆ ನ್ಯಾಯಮಂಡಳಿ. ಬೆಳ್ಳಿ ಪದಕ ಸಿಗಬೇಕು ನನಗೆ ಅನ್ನೋ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಇದೀಗ ವಜವಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಈ ಅರ್ಜಿಯನ್ನು ವಜಾಗೊಳಿಸಿರೋದು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು, ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆ ಇದೀಗ ಹುಸಿಗಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.